ನಮ್ಮ ಭಾಗದಲ್ಲಿ ಋತುಮಾನ ಚೇಂಜ್ ಆದಾಗ ಹೇಳ್ತೀವಿ ಯಾವ ಕಡೆಯಿಂದ ಗಾಳಿ ಬೀಸುತ್ತೆ ಅಂತ ಪೂರ್ವದ ಪಶ್ಚಿಮದ ಅಂತ ಪಶ್ಚಿಮದ ಗಾಳಿ ಬೀಸಿದ್ರೆ ಸ್ವಲ್ಪ ಬಯಲು ಸಿಮ್ಮೆಯಲ್ಲಿ ಮಳೆ ಆಗ್ಬೋದು ಅಂತ ನಮ್ಗೆ ವಿಶ್ವಾಸ ಹಾಗಾಗಿ ನೀವೇನಾದ್ರು ರಾಜಕೀಯ ಗಾಳಿ ಈ ಕಡೆಯಿಂದ ಆ ಕಡೆ ಈಗ ಬೀಸೋಕ್ಕೆ ಶುರು ಮಾಡಿದ್ರೆ ಘಟ್ಟ ದಾಟ ಆಚೆ ಬಂದರೆ ಆ ಭಾಗದಲ್ಲಿ ಕೂಡ ಒಳ್ಳೆ ಬೆಳೆ ಬೆಳಿತೀವಿ ಅನ್ನೋ ವಿಶ್ವಾಸ ನಮಗಿದೆ ನೀವು ಭಾಳ ಪ್ರಾಮುಖ್ಯ ರಾಜ್ಯದೃಷ್ಟಿಯಿಂದ ಪಕ್ಷಿ ದೃಷ್ಟಿಯಿಂದ ಕರಾವಳಿ ಜನ ನಮಗೆ ಭಾಳ ಪ್ರಾಮುಖ್ಯ ಅಂಥೇಳಿ ತಿಳ್ಕೊಂಡಿರಲ್ ನಾನು ಒಬ್ಬ ನಾನು ಈ ಭಾಗದಲ್ಲಿ ಮಂತ್ರಿ ಆಗಿದ್ದಾಗ ಭಾಳ ಓಡಾಡಿದೆ ನನಗೆ ಭಾಳ ಸಂತೋಷ ಕಾರಲ್ಲಿ ಬರ್ತಾ ಹೇಳ್ಕೊಂಬಂದೆ ನಾನೇನು ಮಾಡ್ದಿದ್ರು ಕೆಲವು ವೆಂಟೆಡ್ ಡ್ಯಾಮ್ಸನ್ನು ಇಲ್ಲಿ ಮಾಡಿ ನೀರು ನಿಲ್ಲಿಸೋ ಕೆಲಸ ಮಾಡಿದೆ ಡೀಮ್ಡ್ ಫಾರೆಸ್ಟ್ ಅಂತ ಏನಿತ್ತು ಆ ಫಾರೆಸ್ಟ್ ಫಾರೆಸ್ಟನ್ನು ಪದಕ್ಕೇ ಅರ್ಥ ಇಲ್ಲ ಅಂತ ತೀರ್ಮಾನ ಮಾಡಿ ಏಳು ಲಕ್ಷ ಚಿದ್ರೆ ಹೆಕ್ಟಾರ್ನ ಡೀಮ್ಡ್ ಫಾರೆಸ್ಟಿಂದ ಆಚೆ ತೆಗೆದು ತಾವೆಲ್ಲ ಉಪಯೋಗಿಸೋಂಥ ಸ್ಥಿತಿ ತಂದ್ವಿ ಮತ್ತು ತಮ್ಮ ತಮ್ಮ ಜಮೀನುಗಳಲ್ಲೇನೂ ಸೈಟ್ ಮಾಡಿಕೊಂಡು ನಿವೇಶನ ಕಟ್ಕೊಂಡಿದ್ದವ್ರಿಗೆ ಈ ಸ್ಕೆಚ್ ಆಗ್ತಿರ್ಲಿಲ್ಲ ಅದನ್ನೆಲ್ಲ ಬಗೆಹರಿಸೋ ಸ್ಥಿತಿನಲ್ಲಿ ನಾವು ಸರ್ಕಾರವ ಕೆಲಸ ಮಾಡಿದ್ದೀವಿ ನಮ್ಮ ದೌರ್ಭಾಗ್ಯ ನಾವು ಮಾಡಿದ್ದನ್ನು ಏನೂ ನಾವು ಪ್ರಚಾರಕ್ಕೆ ತರಲಿಲ್ಲ ಸರ್ಕಾರ ಎರಡು ಕಾರಣಕ್ಕಾಗಿ ನಡೀಬೇಕು ಒಂದು ಕಾನೂನು ಸುವ್ಯವಸ್ಥೆ ಇನ್ನೊಂದು ಅಭಿವೃದ್ಧಿ ಮೂರನೇದೇನಾದರೂ ಕಾರಣ ಇದ್ದರೆ ಜನಗಳ ಸಮಸ್ಯೆನ ಬಗೆಹರಿಸೋ ಕಡೆ ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಿ ಸರ್ಕಾರಗಳು ನಡೀಬೇಕು ನಮ್ಮ ದೌರ್ಭಾಗ್ಯ ಇವತ್ತು ಆ ಕೆಲಸಗಳು ಇಲ್ಲ ಚುನಾವಣೆಯಿಂದ ಹಿಡಿದು ಮುಂದಿನ ಚುನಾವಣೆವರೆಗೂ ಬರೀ ಮತಯಾಚನೆಗೆ ಸೀಮಿತವಾದಂಥ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಇಡೀ ಅಭಿವೃದ್ಧಿಯನ್ನು ಸೊನ್ನೆ ಮಾಡಿಕೊಂಡು ನಾವು ಸರ್ಕಾರನ ನಡೆಸ್ತಾ ಇದ್ದೀವಿ ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನು ಈ ರೀತಿ ನಾವು ನಮ್ಮ ಇಷ್ಟ ಬಂದಾಗೆ ಖರ್ಚು ಮಾಡೋದು ನಮ್ಮ ಇಷ್ಟ ಬಂದಾಗೆ ಬಳಸೋದು ಸರಿ ಆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅಂತೇಳಿ ನಾವು ಯೋಚನೆ ಮಾಡಬೇಕು ಬ್ರಿಟಿಷ್ನವರು ಸ್ವಾತಂತ್ರ್ಯ ಕೊಡೋಗಿ ಒಂದು ಹೇಳಿದರು ಡೆಮೋಕ್ರಸಿ ಈಸ್ ಆಲ್ವೇಸ್ ಎಗನೆಸ್ಟ್ ಡೆವಲಪ್ಮೆಂಟ್ ಅಂತ ಪ್ರಜಾಪ್ರಭುತ್ವ ಯಾವಾಗಲೂ ಅಭಿವೃದ್ಧಿಗೆ ವಿರುದ್ಧವಾಗಿರುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅಭಿವೃದ್ಧಿ ಕಾಣೋದು ಕಷ್ಟ ಆಗುತ್ತೆ ಚೀನಾ ದೇಶಕ್ಕೆ ನಮ್ಮ ದೇಶ ಹೋಲಿಸಿದ್ರೆ ನಾವೆಷ್ಟು ಹಿಂದಿದ್ದೀವಿ ಅಂತ ಗೊತ್ತಾಗತ್ತೆ ನಾವಿವತ್ತು ಆಲೋಚನೆ ಮಾಡಬೇಕಾಗಿದೆ ಇಲ್ಲಿಗೆ ಅಭಿವೃದ್ಧಿ ಬೇಕಾ ಅಥವಾ ಗ್ಯಾರಂಟಿಗಳಿಟ್ಕೊಂಡು ಓಟ್ ತೊಗೊಳೋಂಥ ಕಾರ್ಯಕ್ರಮಗಳ ಪ್ರೋಗ್ರಾಮ್ಗಳೇ ಸಾಕ ಸರಿ ಅಸೆಂಬ್ಲಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ದೆ ಪ್ರಾಜೆಕ್ಟ್ ಆ್ಯಂಡ್ ಪ್ರೋಗ್ರಾಮ್ಸ್ಗೆ ಏನಾದರೂ ಡಿಫ್ರೆನ್ಸನ್ನು ನೀವು ತಿಳ್ಕೊಂಡು ಇಲ್ಲಿ ಬಜೆಟ್ ಇಡಬೇಕು ಪ್ರತಿ ಸರ್ಕಾರ ಪ್ರೋಗ್ರಾಮ್ ಓರಿಯೆಂಟೆಡ್ ಆಗಿ ಹೋಗ್ತಾ ಹೋದರೆ ಪ್ರಾಜೆಕ್ಟ್ ಓರಿಯೆಂಟೆಡ್ ಸರ್ಕಾರನ ಯಾವತ್ತು ನೋಡೋದು ಯಾವತ್ತು ನಮ್ಮ ಮುಂದೆ ಬರೋ ಸಮಸ್ಯೆಗಳಿಗೆ ನಾವೇನಾದರೂ ಪರಿಹಾರ ಕಂಡುಹಿಡಿಯೋದು ನೋಡಿ ಇವತ್ತು ಕುಡಿಯೋ ನೀರು ಸಮಸ್ಯೆ ಶಕ್ತಿ ಸಮಸ್ಯೆ ರಸ್ತೆಗಳಲ್ಲಿ ಹೇರಳವಾದ ಟ್ರಾಫಿಕ್ ಸಮಸ್ಯೆ ನಾವೇನಾದ್ರು ಕಾಲು ಕಾಲಕ್ಕೆ ಕಾಲ್ ಕಾಲಕ್ಕೆ ಸರ್ಕಾರ ನಡೆಸೋರು ಯೋಜನೆಗಳನ್ನ ಮಾಡ್ಕೊಬಂದ ಆ ಸಮಸ್ಯೆಗಳಿಗೆ ಪ್ರಾಜೆಕ್ಟನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದರೆ ಜೀವನ ಇವತ್ತು ಎಲ್ಲೋ ಸುಲಭವಾಗಿರೋದು ಬಹುಶಃ ಕೇಂದ್ರ ಸರ್ಕಾರದಲ್ಲಿ ನಾನು ಬಹಳ ಮೆಚ್ಚುಕೊಂಡಿರೋದು ಸರ್ಫೇಸ್ ಟ್ರಾನ್ಸ್ಫೋರ್ಸ್ ಮಿನಿಟ್ರಿ ಮಾಡೋ ಕೆಲಸನ ರಾಜ್ಯದಲ್ಲಿ ಇವತ್ತು ಹೈವೇಗಳೇನಾದರೂ ಇಷ್ಟು ಪ್ರಮಾಣದಲ್ಲಿ ನಿರ್ಮಾಣ ಆಗದೆ ಹೋಗಿದ್ದರೆ ನಾವೇನಾಗ್ತಿದ್ವು ನಮಗೆ ಗೊತ್ತೇ ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದೆ ಯಾಕಂದರೆ ಈ ಸರ್ಕಾರದಲ್ಲಿ ಗುಂಡಿ ಮುಚ್ಚೋ ಕೂಡ ದುಡ್ಡಿಲ್ಲ ಯಾವ ಅಭಿವೃದ್ಧಿ ಕೆಲಸ ಮಾಡಲ್ಲ ನಾನು ಸ್ವಲ್ಪ ತಿಳಿದ ಮಟ್ಟಿಗೆ ನಾವು ಬಜೆಟ್ ಎಷ್ಟೇ ಇಡಲಿ ಮೂರು ಲಕ್ಷ ಕೋಟಿ ಇಡಲಿ ನಾಲ್ಕು ಲಕ್ಷ ಕೋಟಿ ಇಡಲಿ ನಮ್ಮೆಲ್ಲ ಖರ್ಚು ಕಳೆದು ಸಂಬಳ ಭತ್ತಿ ಅದು ಇದು ಎಲ್ಲ ಕಳೆದು ನಮ್ಗೆ ಉಳಿಯೋದು ಬಹುಶಃ ಎಪ್ಪತ್ತರಿಂದ ಎಂಬತ್ತು ಸಾವಿರ ಕೋಟಿ ಮಾತ್ರ ಎಪ್ಪತ್ತರಿಂದ ಎಂಬತ್ತು ಸಾವಿರ ಕೋಟಿ ನಾವು ಅಭಿವೃದ್ಧಿಗೆ ಬಳಸ್ಬೋದಾದಂಥ ಹಣ ಉಳಿಯುತ್ತೆ ಅದರಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟನ್ನು ನಾವು ಎಸ್ ಸಿ ಪಿ ಟಿ ಎಸ್ ಪಿಗೆ ತೆಗೆದಿಟ್ಬಿಡ್ತೀವಿ ಇನ್ನೊಂದು ಐವತ್ತು ಸಾವಿರ ಕೋಟಿ ಅಂದರೆ ಇಪ್ಪತ್ತೆಂಟು ಸಾವಿರ ಕೋಟಿವರೆಗೆ ವರೆಗೆ ನಾವು ತೆಗೆದಿಟ್ರೆ ಐವತ್ತೈವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಸಾವಿರ ಕೋಟಿವರೆಗೆ ನಾವು ವಿನಿಯೋಗ ಮಾಡ್ಬೋದು ಇವತ್ತು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮೂವತ್ತಾರು ಸಾವಿರ ಕೋಟಿ ಈ ವರ್ಷ ಗ್ಯಾರಂಟಿಗಳಿಗೆ ಖರ್ಚು ಮಾಡಿದ್ದೀನಿ ವರ್ಷ ಅದು ಐವತ್ತೆರಡು ಸಾವಿರ ಕೋಟಿ ಆಗುತ್ತೆ ಇವತ್ತು ಅವರೇ ಹೇಳಿದ್ದಾರೆ ಗೈಡೆನ್ಸ್ ವ್ಯಾಲ್ಯೂ ಏನಿತ್ತು ಪ್ರತಿ ಜಮೀನ್ದು ಮಾರ್ಕೆಟಿಂಗ್ ವ್ಯಾಲ್ಯೂಗಿಂತ ಜಾಸ್ತಿ ಹೋಗುವಷ್ಟು ಸರ್ಕಾರ ಜಾಸ್ತಿ ಮಾಡಿದ್ದಾರೆ ಮಂಗಳೂರಿನಲ್ಲಿ ಯಾವ್ದಾರ ಭಾಗದಲ್ಲಿ ಅಥವಾ ಉಡುಪಿನಲ್ಲಿ ಯಾವ್ದಾರ ಭಾಗದಲ್ಲಿ ಆರು ಸಾವಿರ ರೂಪಾಯಿ ಅಡಿ ಜಮೀನು ಹೋಗುತ್ತೆ ಅಂದರೆ ಸರ್ಕಾರಿ ಗೈಡೆನ್ಸ್ ವ್ಯಾಲ್ಯೂ ಇವತ್ತು ಸಾವಿರ ಆಗಿದೆ ನಾವು ಅವತ್ತು ಹದಿನೆಂಟು ಸಾವಿರ ಇದ್ದಿದ್ದು ಹದಿನೈದು ಸಾವಿರ ಕಳಿಸ್ಕೊಂಬಂದ್ವಿ ಗೈಡೆನ್ಸ್ ವ್ಯಾಲ್ಯೂಗಿಂತ ಮೇಲೆ ರಿಜಿಸ್ಟರ್ ಆಗಬೇಕು ಅನ್ನೋ ನಿಬಂಧನೆ ಎಲ್ಲೆಲ್ಲಿ ಮನುಷ್ಯರಿಗೆ ದಂಡ ಹಾಕ್ಲಿಕ್ಕಾಗುತ್ತೆ ಅನ್ನೋ ಹೆಸರಲ್ಲಿ ದುಬಾರಿ ಮಾಡಿ ಜೀವನ ಅಸ್ತವ್ಯಸ್ತ ಮಾಡಿ ತಮಗೆ ಗೊತ್ತಿರಬೇಕು ಕಮರ್ಷಿಯಲ್ ಪವರ್ ತಾರೀಫ್ ಹನ್ನೊಂದೂವರೆ ರೂಪಾಯಿ ಯೂನಿಟ್ಗೆ ಇವತ್ತು ಹನ್ನೊಂದೂವರೆ ರೂಪಾಯಿ ಯೂನಿಟ್ಗೆ ಪವರ್ ಕೊಂಡ್ಕೋಬೇಕಾದ ಸ್ಥಿತಿ ಇಂಡಸ್ಟ್ರಿ ನೆಡ್ಸೋರಿಗೆ ಕಮರ್ಷಿಯಲ್ ತಾರೀಫ್ ಮಾಡೋವಂಥವ್ರ ಸ್ಥಿತಿ ನಿರ್ಮಾಣ ಆಗಿದೆ ನೀವು ಕೊಡೋದೆಷ್ಟು ಸೋಲಾರ್ ಸಿಸ್ಟಮಲ್ಲಿ ಯಾರಾದರೂ ಪವರ್ ಜನರೇಟ್ ಮಾಡಿ ನಿಮಗೆ ಗ್ರಿಡ್ಗೆ ಕೊಟ್ಟರೆ ಅಂದರೆ ಮೂರು ರೂಪಾಯಿ ಇಪ್ಪತ್ತು ಪೈಸೆ ಕೊಡೋರಿಗೆ ಮೂರು ಇಪ್ಪತ್ತು ಕೊಡ್ತೀರಿ ಮಾರೋರಿಗೆ ಇವತ್ತು ಹನ್ನೊಂದುವರೆ ರೂಪಾಯಿ ಮಾರ್ತೀರಿ ಇಂಡಸ್ಟ್ರಿಯಲ್ ಏರಿಯಾಗೆ ಒಂದು ಲ್ಯಾಂಡ್ ತೊಗೊಂಡ್ರೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಎಷ್ಟು ರೇಟನ್ನು ಒಂದು ಎಕರೆ ಕೊಡ್ತೀರಿ ಒಂದು ಕಾಲು ಕೋಟಿ ಒಂದೂವರೆ ಕೋಟಿಗೆ ಇದ್ರಿ ಈ ಜಾಗನ ಇಡೀ ವ್ಯವಸ್ಥೆನ ಸಂಪೂರ್ಣ ಮಧ್ಯವರ್ತಿಗಳ ವ್ಯವಸ್ಥೆ ಮಾಡಿ ರಾಜ್ಯ ಸರ್ಕಾರ ನಾವು ಗೆಲ್ತೀವಿ ನಾವು ಗೆಲ್ತೀವಿ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ನಾವು ನುಡಿದಂತೆ ನಡೆದಿದ್ದೇವೆ ಬರೀ ಐದು ಪ್ರೋಗ್ರಾಮ್ ಓನ್ಲಿ ಸರ್ಕಾರ ನುಡಿದಂತೆ ನಡೆದಿತ್ತಾ ಮ್ಯಾನಿಫೆಸ್ಟೋನಲ್ಲಿ ಇನ್ನೂ ಏನಾರು ಇತ್ತ ಅಂತ ನಾವು ಯೋಚನೆ ಮಾಡಬೇಕು ಕಾಂಗ್ರೆಸ್ ಇಲ್ಲಿ ಬರಬೇಕಾದ್ರೆ ಇಷ್ಟೇ ಮ್ಯಾನಿಫೆಸ್ಟೋನ ಅವ್ರದ್ದು ಇಷ್ಟೇ ಪ್ರಣಾಳಿಕೆ ಇತ್ತ ಬೇಕಾದಷ್ಟು ಐವತ್ತರವತ್ತು ಅಂಶ ಕೊಟ್ಟವ್ರೆ ಅವೆಲ್ಲ ಇಲ್ಲೋಯ್ತು ಗೊತ್ತಿಲ್ಲ ಒಂದು ಯೂನಿವರ್ಸಿಟಿ ಬಿಲ್ಡಿಂಗ್ ಕಟ್ಲಿಕ್ಕೆ ದುಡ್ಡು ಕೊಟ್ಟಿಲ್ಲ ಒಂದು ತಾಲೂಕು ಆಫೀಸ್ ಕಟ್ಲಿಕ್ಕೆ ದುಡ್ಡು ಕೊಟ್ಟಿಲ್ಲ ನಾನು ಮೈನರ್ ಇರಿಗೇಷನ್ ಮಿನಿಸ್ಟ್ರಾಗಿಲ್ಲ ಯಥೇಚ್ಛವಾಗಿ ಸುಮಾರು ಕನಿಷ್ಠ ಅಂದರೆ ಒಂದು ವರ್ಷಕ್ಕೆ ಐದುನೂರು ಕೋಟಿ ರೂಪಾಯಿ ಉಡುಪಿ ಜಿಲ್ಲೆ ಕೊಡ್ತಿದ್ದೆ ಒಂದು ರೂಪಾಯಿ ಅನುದಾನ ಇಲ್ಲ ಇವತ್ತು ಏನಾರು ಆಗಿದೆಯಾ ಕೋರ್ಟ್ ಕಟ್ಟಲಿಕ್ಕೆ ಕೋರ್ಟಲ್ಲೊಂದು ಬಾರ್ ಅಸೋಸಿಯೇಷನ್ ಬಿಲ್ಡಿಂಗ್ ಕಟ್ಟಲಿಕ್ಕೆ ಹಣ ಕೊಡಲಾದಂಥ ಸ್ಟೇಜ್ಗೆ ಒಂದು ಸರ್ಕಾರ ಬಂದಿದೆ ಮಾತು ಎತ್ತಿದರೆ ಅವರು ದುಡ್ಡು ಕೊಡಲಿಲ್ಲ ನಮಗೆ ಜಿ ಎಸ್ ಟಿಲಿ ಅಷ್ಟು ಬರಬೇಕಾಗಿತ್ತು ಅದರಲ್ಲಿ ಇಷ್ಟು ಬರಬೇಕಾಗಿತ್ತು ಅಷ್ಟು ಬಂದಿಲ್ಲ ಇಷ್ಟು ಬಂದಿಲ್ಲ ಅಂತೇಳಿ ಸರ್ಕಾರ ಇನ್ನೊಂದು ಸರ್ಕಾರದ ಧೋರಣೆನ ಟೀಕೆ ಮಾಡೋದು ನಮ್ಗೆ ಯಾರೋ ಅವ್ರು ಕೊಡೋ ದುಡ್ಡ ಸರ್ಕಾರ ನಡೆಸಕ್ಕೆ ನೀವು ಈ ರಾಜ್ಯಕ್ಕೆ ಎದ್ದು ಬಂದಿದ್ರ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇದೆ ಕೇಂದ್ರ ಸರ್ಕಾರದವ್ರು ಏನಾರ ನಿಮ್ಗೆ ಅಶೂರೆನ್ಸ್ ಕೊಟ್ಟಿದ್ರಾ ನಾವಿಷ್ಟು ದುಡ್ಡು ಕೊಡ್ತೀವಿ ನೀವು ಇದನ್ನೆಲ್ಲ ಘೋಷಣೆಗಳು ಮಾಡಿ ಅಂತೇಳಿ ಗೊತ್ತಿಲ್ಲ ನೀವೆಲ್ಲ ಪ್ರಜ್ಞಾವಂತ ಜನ ನಿಮ್ಮ ಮುಂದೆ ಎರಡು ಆಯ್ಕೆ ಇದೆ ಇವತ್ತು ರಾಜಕಾರಣನ ಹಸನ ಮಾಡೋದು ಕೂಡ ನಿಮ್ಮ ಮುಂದೆ ಇವತ್ತು ಆಯ್ಕೆ ಆಗಿ ಉಳಿಬೇಕು ಬರೀ ದುಡ್ಡಿರೋರು ಬರೀ ಶ್ರೀಮಂತರು ಬರೀ ಎಲ್ಲಿಂದಲೂ ವ್ಯವಹಾರ ಮಾಡಿ ತಗೊಂಡ್ಬಂದು ಇವತ್ತು ಮಂಡ್ಯ ಹಾಕ್ನಿಲ್ಲ ಅಂತವ್ರನ್ನ ನಾವು ಏನಾದರೂ ಪಾರ್ಲಿಮೆಂಟ್ಗೆ ವಿಧಾನಸಭೆಗೆ ಕಳಿಸ್ಕೊಂಡು ಹೋಗ್ಬೇಕನ್ನೋದನ್ನು ಆಲೋಚನೆ ಮಾಡಿ ಕಳಿಸಬೇಕು ಅಂದರೆ ಫ್ಯೂಡಲ್ ವ್ಯವಸ್ಥೆ ಇದ್ದರೆ ಏನು ತಪ್ಪು ಅಂತ ಒಂದು ನಿಮಿಷ ಯೋಚನೆ ಮಾಡಬೇಕು ರಾಜ ಮಹಾರಾಜಿದ್ರೆ ಏನು ತಪ್ಪಾಗೋದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ವ್ಯವಸ್ಥೆಯಲ್ಲಿ ಯಾರೋ ದುಡ್ಡು ಬಂದು ನಮಗೆಲ್ಲ ಭಿಕ್ಷೆ ಹಾಕಿ ಗೆದ್ದು ಹೋಗ್ಬಿಟ್ಟು ನಾನು ಪ್ರತಿನಿಧಿ ಎನಿಸ್ಕೊಳೋದ್ಕಿಂತ ಯಾರೋ ಮಹಾರಾಜ್ಯಾರೋ ಜೈ ಅನ್ಬೋದಾಗಿತ್ತಲ್ಲ ನಾವು ನಮ್ಮ ಮುಂದೆ ಇರೋದು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಮ್ಮ ಸಮಸ್ಯೆಗಳನ್ನ ಅರಿತುಕೊಂಡು ನಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಿ ನಾವು ಆಡ್ಲಾರದನ್ನು ಶಕ್ತಿ ಇಲ್ಲದನ್ನ ಅವ್ರ ಮುಖೇನ ನಾವು ಪಾರ್ಲಿಮೆಂಟಲ್ಲೋ ಅಸೆಂಬ್ಲೀಲೋ ಕೇಳಬೇಕು ಅನ್ನೋಂಥ ಒಬ್ಬ ಪ್ರತಿನಿಧಿ ಹೋಗ್ಲಿಂದ ಒಂದು ಶ್ರೇಷ್ಠವಾದ ಬಯಕೆ ಇಟ್ಕೊಂಡು ನಾವು ಓಟ್ ಹಾಕಬೇಕಾಗತ್ತೆ ನಾನು ಹಿಂಗೆ ಇಲ್ಲಿ ಹೇಳ್ತಿದ್ದೀನಿ ಬಹುಶಃ ಇಡೀ ಕರ್ನಾಟಕದಲ್ಲಿ ಪೂಜಾರಷ್ಟು ಪೂಜಾರಷ್ಟು ಸ್ಥಿತಿಲಿರೋರನ್ನ ಪಾರ್ಲಿಮೆಂಟ್ಗೆ ಯಾರೂ ನಿಲ್ಲಿಸಿಲ್ಲ ನಾವು ನಾನು ಅವತ್ತು ಅಸೆಂಬ್ಲಿ ಭಾಷಣ ಮಾಡೋರು ಹೇಳಿದೆ ಪುಗ್ಶೆಟ್ಟೆಯಾಗೇನಾರು ಇವತ್ತು ಒಂದು ಎಮ್ ಎಲ್ ಸಿ ಎಲೆಕ್ಷನ್ ಗೆದ್ಕೊಂಡ್ಬಂದಿದ್ರೆ ಅದೇನಿದ್ರು ಪೂಜಾರೇ ಕಡಪ ಇನ್ನು ನಮ್ಗೆ ಆಗಂಗಿಲ್ಲ ಅಂತ ಅವ್ರನ್ನ ಸಂಸ್ಥೆತ್ಗೂ ಕಳಿಸೋಂಥ ಸ್ಥಿತಿ ನಿಮ್ಮ ಮುಂದೆ ಬಂದಿದೆ ಅವತ್ತು ಕಳಿಸಿದ್ರಿ ಇಡೀ ದಕ್ಷಿಣ ಕನ್ನಡ ನಾವು ದುಡ್ಡಿಲ್ದಲೆ ಎಲೆಕ್ಷನ್ ಮಾಡಿಸ್ತೀವಿ ಒಬ್ಬನ ಎಮ್ ಎಲ್ ಸಿ ಮಾಡ್ತೀವಿ ಅಂತ ಅವತ್ತು ಮಾಡಿದ್ರಿ ಅದಕ್ಕೆ ತಕ್ಕನಾಗಿ ಗೌರವ ಕೊಟ್ಟು ಸರ್ಕಾರ ನಡ್ಕೊಂಡು ಅವ್ರನ್ನ ಮಂತ್ರಿ ಮಾಡಿತು ಅವ್ರಿಗೆಲ್ಲ ಸ್ಥಾನ ಕೊಟ್ಟು ಇಲ್ಲ ಅದಕ್ಕೂ ನಾವು ಗೌರವ ಕೊಡ್ತೀವಿ ಅಂತೇಳಿ ಹೇಳಿತ್ತು ಇವತ್ತು ನೀವು ಅದೇ ಸ್ಥಿತಿಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಒಬ್ಬ ಸಂದರ್ಭಿಕವಾಗಿ ಮನುಷ್ಯ ನಮ್ಮ ಜೊತೆಯಲ್ಲಿ ಬೆಳೆದವನು ಮೇಲೆ ಬಂದವನು ಕೂಡ ಪಾರ್ಲಿಮೆಂಟ್ ಒಳಗೆ ಹೋಗ್ಬೋದು ಗೆದ್ದು ಹೋಗ್ಬೋದು ನಾಮಿನೇಷನ್ ಆಗಲ್ಲ ಗೆದ್ದು ಹೋಗ್ಬೋದು ಅನ್ನೋ ಸ್ಥಿತಿನ ನೀವು ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯವರು ಇವತ್ತು ನಿರೂಪಿಸಿದ್ರೆ ಮುಂದಿನ ಕಾಲದಲ್ಲಿ ರಾಜಕಾರಣ ಹಸರಾಗುತ್ತೆ ಅವರೇ ಹೇಳ್ತಿದ್ರು ಚಿಕ್ಕಮಂಗ್ಳೂರು ದಿಕ್ಸೂಚಿ ಇಂದಿರಾ ಗಾಂಧಿ ಅವ್ರ ನೆಲ ಕಚ್ಚಿದಾಗ ಚಿಕ್ಕಮಗ್ಳೂರು ಬೈ ಎಲೆಕ್ಷನಲ್ಲಿ ನಿಂತ್ಕೊಂಡು ಗೆದ್ದ ಮೇಲೆ ರಾಜಕೀಯ ಸ್ಥಿತಿಗತಿಗಳೇ ಬದಲಾಯಿತು ಅಂತೇಳಿ ಇಲ್ಲೂ ರಾಜಕೀಯ ಸ್ಥಿತಿಗತಿ ಕರ್ನಾಟಕದಲ್ಲೂ ಬದಲಾಗಬೇಕು ಅಂದರೆ ಇವತ್ತು ನೀವು ಈ ಅಭ್ಯರ್ಥಿನ ಗೆಲ್ಲಿಸಲೇಬೇಕು ಮತ್ತು ನಮ್ಮ ಮುಂದೆ ಆಯ್ಕೆ ಇಲ್ಲ ಮೋದಿಯವರು ಪ್ರಧಾನಿ ಆಗೇ ಆಗ್ತಾರೆ ಇದು ಸ್ಥಿರವಾಗಿದೆ ಅಂದರೆ ಒಂದೇದು ಅವ್ರಿಗಂತ ವಿರೋಧನೇ ಯಾರೂ ಇಲ್ಲ ಸುಮ್ಮನೆ ಚಟಕ್ ಮಾತಾಡೋ ವಿರೋಧ ಪಕ್ಷಗಳನ್ನ ಇಟ್ಕೊಂಡು ಇವತ್ತು ರಾಜಕಾರಣ ಮಾಡೋ ಸ್ಟೇಜು ಭಾರತ ದೇಶದಲ್ಲಿದೆ ಅವ್ರ ಜೊತೆ ನಾವು ನಡೀತೀವ ಅವ್ರ ಜೊತೆ ಹೋಗಿ ಏನಾರು ನಮ್ದೊಂದು ಸ್ವಲ್ಪ ಪಾಲ್ ಕೇಳ್ತೀವ ನಮಗೊಂದು ಸ್ವಲ್ಪ ಏನಾರು ದಕ್ಕಸ್ಕೊತೀವ ಅಂತ ನಾವು ಯೋಚನೆ ಮಾಡಲೇ ಹೋದರೆ ನಾವು ಎಲ್ಲ ಒಂದು ಕಡೆ ಅಶಕ್ತರಾಗ್ತೀವಿ ನಾವಿವತ್ತು ವಾಹಿನಿನಲ್ಲಿ ಹೋಗಬೇಕು ಅದರಲ್ಲಿರೋದ್ರಲ್ಲಿ ನಮ್ಮ ಭಾಗ ಇದು ಕೊಡಿ ಅಂತ ಕೇಳಬೇಕು ನಮ್ಮ ಪ್ರತಿನಿಧಿ ಇದ್ದರೆ ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ಅದು ದಕ್ಕತೆಯನ್ನು ವಿಶ್ವಾಸ ಇಟ್ಕೊಂಡು ಏನಾದರೂ ಮತ ಚಲಾವಣೆನ ನಾವು ಮಾಡೋ ಸ್ಥಿತಿಗೆ ಬಂದರೆ ನಿಜವಾಗ್ಲೂ ಈ ಭಾಗಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಆಗುತ್ತೆ ಬೇಕಾದಷ್ಟು ಕಾರ್ಯ ಕರ್ನಾಟಕದಲ್ಲಿ ಮಾಡಬೇಕಾಗಿದೆ ಬೇಕಾದಷ್ಟು ನಾವೆಲ್ಲ ಮಾಡಿರೋದು ಅತ್ಯಲ್ಪ ಏನೊಂದು ಯಾರು ಬಂದು ಬೇಕಾದ್ರೂ ಭಾಷಣ ಮಾಡ್ಬೋದು ಅದು ಮಾಡಿದ್ವಿ ಅಂತೇಳಿ ಇಲ್ಲ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಸತತವಾಗಿ ಕಾರ್ಯಕ್ರಮ ಮಾಡಿಕೊಂಡ್ರೆ ಎಲ್ಲೋ ಒಂದು ಮಟ್ಟಿಗೆ ಆ ಕಾಲಕ್ಕೆ ತೂಗುವಷ್ಟು ಸ್ಥಿತಿಗೆ ಈ ನಾಡನ್ನು ತರ್ಬೋದು ಈ ನಾಡಿನ ಜೀವನನ ತರಬಹುದು ಒಂದು ವರ್ಷ ಇರೋ ಋತುಮಾನ ಇನ್ನೊಂದು ವರ್ಷಕ್ಕೆ ಇರೋದಿಲ್ಲ ಈ ವ್ಯತ್ಯಾಸದಲ್ಲಿ ಆಗ್ಬೋದಾದ ಬದಲಾವಣೆಗೆ ತಕ್ಕನಾಗಿ ನಾವು ಯೋಜನೆಗಳನ್ನ ಮಾಡಬೇಕಾಗತ್ತೆ ಯಾವ ವರ್ಷ ನೀರು ಹೆಚ್ಚಾಗಿರುತ್ತೆ ನೀರಿಲ್ದ ದೋರ್ಷಕ್ಕೆ ಎಲ್ಲರೂ ಅಂತ ಯೋಚನೆ ಮಾಡಬೇಕಾಗತ್ತೆ ಯಾವ ವರ್ಷ ದಾರಣೆ ಕುಸಿತ ಹೋಗುತ್ತೆ ಆ ವರ್ಷ ಕೊಂಡು ಧಾರಣೆ ಇಲ್ದ ವರ್ಷಕ್ಕೆ ಏನಾರು ನಾವು ಅದನ್ನು ಮಾರಾಟಕ್ಕೆ ಬಿಡಬೇಕಾಗುತ್ತೆ ಮಾಡಬೇಕಾಗತ್ತೆ ರೈತ ಬದುಕು ರೈತರ ಬದುಕು ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಇವತ್ತು ಒಂದು ಕಡೆ ಕೂಲಿ ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ದೀವಿ ಒಂದು ಕಡೆ ಧಾರಣೆ ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ದೀವಿ ಆದರೆ ರೈತನಿಗೇನಾದ್ರು ಸಿಗ್ತಿದೆಯಾ ಅಂತ ಯೋಚನೆ ಮಾಡೋಕ್ಕೆ ಕಲಿಬೇಕಾಗತ್ತೆ ನಾವೆಲ್ಲ ಹಳ್ಳಿಲಿ ಬದುಕಿರೋರು ಸಾಮಾನ್ಯವಾಗಿ ನಮ್ಮ ಕಡೆ ಯಾರಾದರೂ ಪಾಲಾಗೋಕ್ಕೆ ಭಾಗಕ್ಕೆ ಕೂತ್ರೆ ಕೆರೆ ಹಿಂಭಾಗ ಅಥವಾ ನಾಲೆ ಪಕ್ಕದ್ದೆಲ್ಲ ಕೇಳೋರು ಇವತ್ತು ಕೇಳಲ್ಲ ರಸ್ತೆ ಪಕ್ಕದ್ದೇ ಕೇಳೋದು ಜಮೀನು ಭಾಗಕ್ಕೆ ಕೂತ ತಕ್ಷಣ ರೋಡ್ ಸೈಡ್ ಕೊಡಿಂತಾನೆ ಯಾಕೆಂದರೆ ಜಮೀನನ್ನು ಇವತ್ತು ಉತ್ಪತ್ತಿಗೆ ಇಟ್ಕೊಂಡಿಲ್ಲ ಮಾರಾಟಕ್ಕೆ ಇಟ್ಕೊಂಡು ನೋಡ್ತಾ ಇದ್ದೀವಿ ನಾವೆಲ್ಲ ಇದನ್ನ ಯಾವ ರೇಟು ಎಲ್ಲಿ ರೇಟ್ ಚೆನ್ನಾಗಿ ಸಿಗುತ್ತೆ ಹೈವೇ ಹೋಗುತ್ತಾ ಸ್ಟೇಟ್ ಹೈವೇ ಹೋಗುತ್ತಾ ಅದ್ರ ಪಕ್ಕದಾಗಿರೋ ಜಾಗ ಬೇಕು ಅನ್ನೋ ಸ್ಥಿತಿಗೆ ನಾವು ತಲುಪಿಬಿಟ್ಟಿದ್ವಿ ಇವತ್ತು ರೈತರೇ ಇದು ತಪ್ಪಬೇಕು ಬದುಕಿಗೆ ದಾರಿ ಆಗಬೇಕದು ಆ ದಿಕ್ಕಲ್ಲಿ ಯೋಚನೆ ಮಾಡಬೇಕು ಅಂತ ಕೇಳ್ಕೊತ ಒಳ್ಳೆ ಒಬ್ಬ ಅಭ್ಯರ್ಥಿ ಈ ಕಾಲದಲ್ಲಿ ಸಿಕ್ಕೋದು ಭಾಳ ಕಷ್ಟ ರಾಜಕಾರಣ ನಾವು ನೀವು ಅಂದ್ಕೊಂಡಷ್ಟು ಹಸನಾಗಿ ಉಳಿದಿಲ್ಲ ಎಲ್ಲೋ ಒಂದು ಕಡೆ ಕ್ಷೋಭೆ ಆಗಿದೆ ಎಲ್ಲರದ್ದು ನಮ್ಮದು ಪಾಲಿದೆ ಇದೆ ಅದರಲ್ಲಿ ಆ ಮಧ್ಯೆ ಒಬ್ಬೊಬ್ಬರು ಇನ್ನೂ ರಾಜಕಾರಣದಲ್ಲಿ ಸಕ್ರಿಯವಾಗಿರೋದೇ ನಮ್ಮ ಪುಣ್ಯ ಅಂತ ತಿಳ್ಕೊಂಡು ನಾವೆಲ್ಲ ಶಕ್ತಿ ತುಂಬಿ ಮುಂದೆ ಕೂಡ ಅಂಥವ್ರು ರಾಜಕಾರಣದಲ್ಲಿ ಬರಲಿಕ್ಕೆ ಒಂದು ಮನಸ್ಸು ಮಾಡುವಂಥ ಸ್ಥಿತಿನ ನೀವೆಲ್ಲ ತರಬೇಕು ನಮ್ಮ ಮಕ್ಕಳು ಮಧ್ಯೆ ಬೆಳೆದವರು ನಮ್ಮನ್ನು ಪ್ರತಿನಿಧಿಸುವಂಥ ಸ್ಥಿತಿಗೆ ನಾವು ತಗೊಂಡೋದ್ರೆ ಅದು ನಿಜವಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ತಾ ನಾವು ಇವತ್ತು ಹೇಳ್ತಾ ಇದ್ದೀವಿ ಬರೀ ಒಂದೇ ಕಡೆ ಆಲೋಚನೆ ಮಾಡೋದು ತಪ್ಪು ಒಳ್ಳೆಯರನ್ನ ಕೂಡ ಎಲ್ಲರೂ ಬೆಳೆಸೋಕ್ಕೊಂದು ಆಲೋಚನೆ ಮಾಡಬೇಕು ಯಾಕೆಂದರೆ ಇವತ್ತು ಎಲ್ಲ ಎಲ್ಲ ನಾನು ಮಾತಾಡ್ತಾ ಹೇಳ್ತಿರ್ತೀನಿ ಯಾರಾದರೂ ಮೊದಲು ಕುಡಿದು ನಮ್ಮೆದ್ರಿಗೆ ಬರೋಕ್ಕೆ ಎದ್ರುಕೊಳೋನು ಯಾರಾದ್ರೂ ನಮ್ಮೆದ್ರಿಗೆ ಇಸ್ಪೀಟ್ ಆಡೋಕ್ಕೆ ಎದ್ರೋರು ಈಗ ನಾವೇ ಎದ್ರುಕೊಂಡು ಪಕ್ಕದಾಗಸು ಹೋಗೋ ಕಾಲ ಬಂದುಬಿಟ್ಟಿದೆ ಕಣಪ್ಪ ಬಾರಪ್ಪ ಹುಡುಗರು ಇಸ್ಪೀಟ್ ಆಡ್ತಾವ್ರ ಹೋಗೋದು ಬೇಡ ಅಂತ ನಾವೇ ಹೋಗ್ಬೇಕು ಯಾರ ಕುಡಿದು ಬರ್ತಿದ್ರೆ ಬಾರ ಮರೇ ಅವ್ನು ಕುಡಿದು ಬರ್ತಾವೆ ಅಂತ ನಾವು ದಾರಿ ಬಿಟ್ಟು ಹೋಗೋಂಥ ಸ್ಟೇಜ್ ನಿರ್ಮಾಣ ಆಗಿದೆ ಈ ಸ್ಥಿತಿನ ಈ ಸಂಸ್ಕೃತಿನ ನಾವು ತಪ್ಪಿಸ್ಬೇಕಂದ್ರೆ ಮೊದಲು ನಮ್ಮ ಮನೇನ ನಾವು ಚೊಕ್ಕ ಮಾಡ್ಕೋಬೇಕು ನಮ್ಮ ರಾಜ್ಯ ಕೂಡ ಚೊಕ್ಕ ಮಾಡಬೇಕು ನಮ್ಮ ಕ್ಷೇತ್ರಗಳನ್ನ ಚೊಕ್ಕಾಗಿ ಮಾಡ್ಕೊಂತ ಹೋದರೆ ಮುಂದಿನ ದಿನಗಳು ಭಾಳ ಕೆಟ್ಟದಾಗುತ್ತೆ ಅಂತ ಹೇಳ್ತಾ ರಾಜಕಾರಣದಲ್ಲಿ ನನಗೇನಾಯಿತು ಅಂತಲ್ಲ ಎಲ್ಲರೂ ಕೇಳ್ಕೊಂಡು ಹೋದರೆ ಉತ್ತರ ಹೇಳೋಕ್ಕಾಗಲ್ಲ ಯಾವ ದೊಡ್ಡ ಲೀಡ್ರು ಪ್ರತಿಯೊಬ್ಬ ಮನುಷ್ಯನನ್ನು ಉದ್ಧಾರ ಮಾಡುವಂಥ ರಾಜಕಾರಣ ಮಾಡೋಕ್ಕಾಗಲ್ಲ ನಮ್ಮ ಭಾಗಕ್ಕೇನಾಯಿತು ನಮ್ಮ ಊರಿಗೇನಾಯಿತು ನಮ್ಮ ಸೀಮೆಗೆ ಏನಾಯ್ತು ಅಂತ ಆಲೋಚನೆಗಳನ್ನ ಮಾಡಿ ಆ ಕಡೆ ಕೆಲಸ ಮಾಡಿಸೋಂಥವ್ರಿಗೆ ನೀವೆಲ್ಲ ಶಕ್ತಿ ತುಂಬಬೇಕು ತಟ್ಟಬೇಕು ಬಹುಶಃ ಹತ್ತು ವರ್ಷದಲ್ಲಿ ಬಿ ಜೆ ಪಿ ಏನು ಮಾಡಿದೆ ಅನ್ನೋರಿಗೆ ರವಿ ಮತ್ತು ನಮ್ಮ ಯತ್ನಾಳ್ ಸಾಹೇಬ್ರಿಗಾಗಲೇ ಮಾತಾಡೋದ್ರಿಂದ ನಾನು ಆ ಭಾಗಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರಲ್ಲಿ ನಂಬ್ರನ್ನಾಗಿ ಕೇಳ್ತೀನಿ ನೀವೆಲ್ಲ ನಮ್ಮ ಕಾರ್ಯಕರ್ತರು ಮತದಾರರು ಅಂತ ನಾನು ಭಾವಿಸಿಲ್ಲ ಮನೆ ಮನೆಗೆ ಹೋಗಿ ಓಟ್ ಹಾಕಿಸ್ಬೇಕು ಮನೆ ಮನೆನಲ್ಲಿ ಕೂತು ಕನ್ವಿನ್ಸ್ ಮಾಡಬೇಕು ಸರ್ಕಾರ ನಡೆಯೋದು ಸಮಗ್ರವಾದ ಅಭಿವೃದ್ಧಿಗೆ ಯಾರೋ ಒಬ್ಬರ ಹಿತರಕ್ಷಣೆಗೆ ಯಾವುದೋ ಒಂದು ಕುಟುಂಬನ ಉಳಿಸೋಕ್ಕೆ ಯಾರಿಗೋ ಒಬ್ರಿಗೆ ಬಸ್ಸಲ್ಲಿ ಓಡಾಡ್ಸೋಕ್ಕೆ ಅಲ್ಲ ಅನ್ನೋದನ್ನು ಕನ್ವಿನ್ಸ್ ಮಾಡಿ ಇದೆಲ್ಲ ರಾಜ್ಯದ ಕಾರ್ಯಕ್ರಮ ಇದು ಕಲ್ಯಾಣ ಕಾರ್ಯಕ್ರಮಗಳ ಪಟ್ಟಿನಲ್ಲಿ ಬರೋದಿಲ್ಲ ಅಂತ ಹೇಳಿ ಸಮಗ್ರವಾಗಿ ಅಭಿವೃದ್ಧಿ ಆಗುವಂಥ ಸ್ಥಿತಿನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಹೊಸ ಗಾಳಿನ ಈ ಕಡೆಯಿಂದ ನಮ್ಮ ಕಡೆಗೆ ಬೀಸ್ರಿ ಅಂತೇಳಿ ಕೇಳಿಕೊಂಡು ನನ್ನ ಕರೆದು ನಿಮ್ಮ ಜೊತೆ ಅವಕಾಶ ಮಾಡಿಕೊಟ್ಟ ಪಕ್ಷದ ಎಲ್ಲರಿಗೂ ನಾನು ಅಭಿನಂದಿಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ